ಮಾಜಿ ಶಾಸಕ ಬಚ್ಚೇಗೌಡರ ಜೊತೆ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಂಡ ಮೇಲೆ ಇನ್ನುಳಿದ ಜೆಡಿಎಸ್ ಮುಖಂಡರ ಕಾರ್ಯಕರ್ತರ ಸಮಾವೇಶ ಇಂದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸಮಾವೇಶಕ್ಕೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅನ್ನ ಬರಮಾಡಿಕೊಂಡು ಮಾತನಾಡಿಸಿದರು. ಜೆಡಿಎಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಸುಧಾಕರ್, ಜೆಡಿಎಸ್ ಪಕ್ಷ ನಮ್ಮ ತಂದೆ ಇದ್ದ ಪಕ್ಷ, ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದ್ರೆ ಹತ್ತಿರ ಸಂಬಂಧಿಗಳನ್ನ ನೋಡಿದಂತೆ ಭಾಸವಾಗುತ್ತಿದೆ. ನನಗೆ ಇಷ್ಟವಿಲ್ಲದಿದ್ರೂ ನಮ್ಮ ಕಾರ್ಯಕರ್ತರಿಂದ ನನ್ನ ಅಧಿಕಾರದ ಅವಧಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ಇನ್ನು ಮುಂದೆ ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತೇನೆ, ಮೆಗಾ ಡೈರಿ ಪ್ರತ್ಯೇಕ ಮಾಡುವವರೆಗೂ ವಿರಮಿಸಲ್ಲ ಎಂದರು. ನಮ್ಮ ಸಹೋದರಂತೆ ನೋಡೋದಕ್ಕೆ ನನಗೆ ಒಂದು ಭಾಸ ಆಗ್ತದೆ. ಇದು ನಮ್ಮ ಹಳೆಯ ಸಂಬಂಧ ಮತ್ತು ಅನೇಕರ ಜೊತೆ ನಾನು ಅಧಿಕಾರದಲ್ಲಿ ಇದ್ದರೂ ಕೂಡ ಯಾವುದೂ ಕೂಡ ಜನತಾ ದಳದ ಕಾರ್ಯಕರ್ತರ ಮೇಲೆ ನನಗೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದೇವೆ. ಆದರೆ ರಾಜಕಾರಣದಲ್ಲಿ ನಾವು ಹೋಗಿದೆ, ನನಗೋಸ್ಕರ ಅಲ್ಲೇ ಒಂದು ನಮ್ಮ ಸ್ಥಳೀಯ ಮುಖಂಡರು ಕೆಲವು ಒತ್ತಾಯಪೂರ್ವಕವಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದರ ನನಗೆ ಮನಸ್ಸೋಗಿ ಮನಸ್ಸಲ್ಲಿ ಇಷ್ಟ ಇದೆ ಎಂದು ಕೆಲವು ಮಾಡಿರ್ತೇನೆ. ಅದರಿಂದ ಯಾರಿಗಾದ್ರೂ ತೊಂದರೆ ಆಗಿದೆ, ಅಲ್ಲಿಂದ ಏನಾದರೂ ತೊಂದರೆಗೆ ನೀವು ಅನುಭವಿಸಿದ್ರೆ ನಾನು ಸಭೆ ಮೂಲಕ ನಿಮ್ಗೆಲ್ಲರಿಗೂ ಬೇಸರವಾದ ಕ್ಷಮೆಯನ್ನ ವೇದಿಕೆಯಲ್ಲಿ ಕೆವಿ ನಾಗರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು ಮಾತನಾಡಿದ್ರು. ಈ ವೇಳೆ ನರಸಿಂಹಮೂರ್ತಿ, ಕೆವಿ ನಾಗರಾಜ್, ಕೆಬಿ ಮುನಿರಾಜ್, ಕೆಆರ್ ರೆಡ್ಡಿ, ಕಿಸಾನ್ ಕೃಷ್ಣಪ್ಪ, ಮುಕ್ತ ಮುನಿಯಪ್ಪ, ಎಂಎಫ್ಸಿ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.